ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಪ್ರಿಯಾಂಕಾ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಣ ಮತ್ತು ಸಾಲ ಪಾಠದ ಭಾಗ ಒಂದನ್ನು ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಹಣದ ವಿಕಾಸ ಹಾಗೆ ಕಾರ್ಯಗಳ ಮಹತ್ವ ಇನ್ನು ದೇಶೀಯ ಬ್ಯಾಂಕು ಮತ್ತು ಸಾಲದ ವಿಧಗಳು ಇದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗ ಬ್ಯಾಂಕುಗಳ ವಿಕಾಸ ಮತ್ತು ಅವುಗಳ ವಿಧಗಳು ಹಾಗೆ ಬ್ಯಾಂಕುಗಳ ವಿವಿಧ ಠೇವಣಿಗಳ ಪರಿಚಯ ಇನ್ನೂ ಭಾರತದ ಕೇಂದ್ರ ಬ್ಯಾಂಕ್ನ ಸ್ಥಾಪನೆ ಮತ್ತು ಅದರ ಒಂದು ಕಾರ್ಯಗಳು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಪಾಠದ ಮೊದಲನೇ ಭಾಗವನ್ನ ಯಾರು ನೋಡಿಲ್ವೋ ಅವರು ದಯವಿಟ್ಟು ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಪಾಠ ಅರ್ಥ ಆಗುತ್ತೆ ಆ ಒಂದು ವಿಡಿಯೋದ ಲಿಂಕ್ ಅನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡ್ಕೊಳ್ಬಹುದು ಸ್ನೇಹಿತರೆ ಬ್ಯಾಂಕ್ಗಳೇನಿದಾವೆ ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಅತಿ ಮಹತ್ವವಾಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಬ್ಯಾಂಕ್ ಅಂತಕ್ಕಂತಹ ಪದ ಏನಿದೆ ಇದರ ಮೂಲದ ಬಗ್ಗೆ ಯಾವುದೇ ರೀತಿಯಾದಂತಹ ಏಕ ಅಭಿಪ್ರಾಯ ಇಲ್ಲ ಅಂದರೆ ಒಂದೇ ರೀತಿಯಾಗಿರ್ತಕ್ಕಂತಹ ಅಭಿಪ್ರಾಯ ಯಾರಿಗೂ ಕೂಡ ಇಲ್ಲ ಇಂಗ್ಲೀಷ್ನಲ್ಲಿ ನಾವು ಬ್ಯಾಂಕ್ ಅಂತಕ್ಕಂತಹ ಪದವನ್ನು ಏನು ಹೇಳ್ತೀವಿ ಇದು ಇಟಲಿ ಭಾಷೆಯ ಬ್ಯಾಂಕು ಅನ್ನುವಂತಹ ಪದದಿಂದ ಬಂದಿದೆ ಅಂತ ಕೆಲವರು ಹೇಳ್ತಾರೆ ಇಲ್ಲಿ ಬ್ಯಾಂಕು ಅಂತ ಹೇಳಿದ್ರೆ ಬೆಂಚು ಅಂತಕ್ಕಂತಹ ಅರ್ಥ ಬರುತ್ತೆ ಮತ್ತೆ ಕೆಲವರು ಹೇಳ್ತಾರೆ ಬ್ಯಾಂಕ್ ಅಂತಕ್ಕಂತಹ ಪದ ಜರ್ಮನಿ ಭಾಷೆಯ ಬ್ಯಾಂಕ್ ಅನ್ನುವಂತಹ ಪದದಿಂದ ಬಂದಿದೆ ಅಂತ ಹೇಳ್ತಾರೆ ಇಲ್ಲಿ ಕೂಡು ಬಂಡವಾಳ ನಿಧಿ ಅಥವಾ ಒಂದು ಸಾಮಾನ್ಯ ನಿಧಿ ಅನ್ನುವಂತಹ ಅರ್ಥ ಬರುವಂತದ್ದು ಇನ್ನು ಸಾವಿರದ ಒಂಬೈನೂರ ಒಂದರ ಭಾರತೀಯ ಬ್ಯಾಂಕುಗಳ ನಿಯಂತ್ರಣ ಕಾಯ್ದೆ ವ್ಯಾಖ್ಯಾನ ಕೊಟ್ಟಂತೆ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೆಸತಕ್ಕಂತಹ ಯಾವುದೇ ಒಂದು ಕಂಪನಿ ಬ್ಯಾಂಕಿಂಗ್ ಕಂಪನಿ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳತ್ತೆ ಇನ್ನು ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ ಸಾಲ ನೀಡ್ತಕ್ಕಂತಹ ಅಥವಾ ಬಂಡವಾಳವನ್ನ ಹೂಡ್ತಕ್ಕಂತಹ ಉದ್ದೇಶದಿಂದಾಗಿ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಸ್ವೀಕರಿಸೋದಿದೆಯಲ್ಲ ಬೇಡಿಕೆ ಅಥವಾ ಇತರೆ ಆಧಾರದ ಮೇಲೆ ಹಣವನ್ನು ಮರುಪಾವತಿ ಮಾಡೋದು ಅದರ ಜೊತೆಗೆ ಚೆಕ್ಕುಗಳಾಗಿರ್ಬೋದು ಡ್ರಾಫ್ಟ್ಗಳು ಆದೇಶಗಳು ಈ ಎಲ್ಲವುಗಳ ಮುಖಾಂತರ ಹಣವನ್ನು ಹಿಂಪಡೆಯುವುದನ್ನು ನಾವೇನು ಹೇಳ್ತೀವಿ ಬ್ಯಾಂಕಿಂಗ್ ಅಂತ ಹೇಳಿ ಕರಿತೀವಿ ಇನ್ನು ನಾನು ಅವಾಗಲೇ ಹೇಳಿದೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕುಗಳ ಒಂದು ಪಾತ್ರ ಏನಿದೆ ಬಹಳ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಬ್ಯಾಂಕುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಆಕರ್ಷಕ ರೀತಿಯಲ್ಲಿ ಬಡ್ಡಿ ದರವನ್ನು ಸಾರ್ವಜನಿಕರಿಗೆ ನೀಡೋದ್ರ ಮುಖಾಂತರ ಉಳಿತಾಯವನ್ನು ಸಂಗ್ರಹ ಮಾಡುತ್ತೆ ಜೊತೆಗೆ ಬಂಡವಾಳ ಸಂಗ್ರಹದ ಪ್ರಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಅಂತ ಇನ್ನು ಬ್ಯಾಂಕುಗಳು ಚೆಕ್ ವ್ಯವಸ್ಥೆಯ ಮುಖಾಂತರ ಅನುಕೂಲಕರವಾಗಿರ್ತಕ್ಕಂತಹ ಹಣ ಸಂದಾಯದ ಮಾರ್ಗವನ್ನು ಕೂಡ ಒದಗಿಸ್ತಾ ಇರೋವಂಥದ್ದು ಇವು ಸದ್ಯದಲ್ಲಿ ಚಾಲ್ತಿಯಲ್ಲಿ ಇರತಕ್ಕಂತಹ ಮಾರುಕಟ್ಟೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಸಹ ನೀಡ್ತಾ ಇದ್ದಾವೆ ಈ ಮುಖಾಂತರ ಅವು ಕೃಷಿ ಆಗಿರ್ಬೋದು ಕೈಗಾರಿಕೆ ಆಗಿರ್ಬೋದು ಹಾಗೆ ಸೇವಾ ವಲಯಗಳ ಅಭಿವೃದ್ಧಿಗೂ ಕೂಡ ಸಹಾಯವನ್ನು ಮಾಡ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ಬ್ಯಾಂಕುಗಳು ಹುಂಡಿ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವಲ್ಲ ಅವುಗಳನ್ನು ಕೂಡ ವರ್ಗಾವಣೆ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಬೇಡಿಕೆ ಹುಂಡಿ ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು ಹಾಗೆ ಕ್ರೆಡಿಟ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ಗಳನ್ನು ಸಹ ನೀಡ್ತಾ ಇರೋವಂಥದ್ದು ಇನ್ನು ಬ್ಯಾಂಕುಗಳು ಷೇರುಗಳ ಮೇಲೆ ಹಣವನ್ನು ಸಹ ಹೂಡ್ತಾ ಇದ್ದಾವೆ ಇವು ಸಾಲ ಸೃಷ್ಟಿಯಲ್ಲಿ ಕ್ರೆಡಿಟ್ ಕ್ರಿಯೇಷನ್ ಏನೇ ಅಂತ ಹೇಳ್ತೀವಲ್ವಾ ಸೊ ಇದರಲ್ಲಿ ಮಹತ್ವವಾಗಿರ್ತಕ್ಕಂತಹ ಪಾತ್ರವನ್ನು ಸಹ ನಿರ್ವಹಿಸ್ತಾ ಇರೋಂತದ್ದು ಇನ್ನು ಮುಂದುವರೆದಂತೆ ಬ್ಯಾಂಕುಗಳಲ್ಲಿ ನಾವು ಎಷ್ಟೊಂದು ವಿಧಗಳನ್ನು ನೋಡ್ತೀವಿ ಹಾಗೆ ಪ್ರತಿಯೊಂದು ವಿಧದ ಬ್ಯಾಂಕು ಕೂಡ ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ವಿಧದ ವ್ಯವಹಾರದಲ್ಲಿ ಪರಿಣಿತಿಯನ್ನು ಪಡೆದಿರೋ ಅಂಥದ್ದು ಅದರಲ್ಲಿ ಮೊದಲನೇದಾಗಿ ಕೈಗಾರಿಕಾ ಬ್ಯಾಂಕು ಕೈಗಾರಿಕಾ ಬ್ಯಾಂಕುಗಳೇನಿದ್ದಾವೆ ಕೈಗಾರಿಕೆಗಳಿಗೆ ಅಲ್ಪಾವಧಿಯಲ್ಲಿ ಹಾಗೆ ದೀರ್ಘಾವಧಿ ಹೀಗೆ ಎರಡೂ ರೀತಿಯ ಸಾಲಗಳನ್ನು ಕೂಡ ಅಂಥದ್ದು ಇವು ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಸ್ಥಿರ ಬಂಡವಾಳವನ್ನು ಒದಗಿಸೋದಕ್ಕೆ ದೀರ್ಘಾವಧಿ ಸಾಲವನ್ನು ನೀಡುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಕೈಗಾರಿಕಾ ಹಣಕಾಸು ನಿಗಮ ಆಗಿರ್ಬೋದು ಹಾಗೆ ಕೈಗಾರಿಕಾ ಸಾಲ ಮತ್ತು ಹೂಡಿಕೆ ನಿಯಮ ಆಗಿರ್ಬೋದು ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಮತ್ತೆ ವಿವಿಧ ರಾಜ್ಯ ಹಣಕಾಸು ನಿಗಮಗಳು ಇವುಗಳಿಗೆ ದೀರ್ಘಾವಧಿಯ ಸಾಲವನ್ನು ಕೊಡುವಂಥದ್ದು ಯಾವುದು ಕೈಗಾರಿಕಾ ಬ್ಯಾಂಕುಗಳು ಇನ್ನು ಎರಡನೇದಾಗಿ ವಿನಿಮಯ ಬ್ಯಾಂಕುಗಳು ವಿನಿಮಯ ಬ್ಯಾಂಕುಗಳಿರುದೇ ದೇಶದ ವಿದೇಶಿ ವ್ಯಾಪಾರಕ್ಕೆ ಹಣಕಾಸು ಒದಗಿಸ್ತಕ್ಕಂಥದ್ದು ಹಾಗೆ ವಿದೇಶಿಯ ಹಣವನ್ನ ಕೂಡ ವ್ಯವಹಾರ ಮಾಡೋ ಇಲ್ಲಿ ಹುಂಡಿಗಳು ಮುಖ್ಯ ಸಾಲದ ಸಾಧನಗಳಾಗಿರುತ್ತೆ ಜೊತೆಗೆ ಸಾಮಾನ್ಯ ಬ್ಯಾಂಕುಗಳ ವ್ಯವಹಾರವನ್ನು ಕೂಡ ಈ ವಿನಿಮಯ ಬ್ಯಾಂಕುಗಳು ನಿರ್ವಹಣೆ ಮಾಡುತ್ತೆ ಆದರೆ ಅದರ ಒಂದು ಪಾಲು ತುಂಬಾನೇ ಕಡಿಮೆ ಮೂರನೇದು ಬಂದು ಉಳಿತಾಯ ಬ್ಯಾಂಕುಗಳು ಈ ಒಂದು ಬ್ಯಾಂಕ್ ಹೇಳಿದ್ರೆ ಆದಾಯ ಕಡಿಮೆ ಇರೋರಲ್ಲಿಯೂ ಕೂಡ ಉಳಿತಾಯವನ್ನ ಮಾಡಬೇಕು ಅಂತಕ್ಕಂತಹ ಹವ್ಯಾಸವನ್ನ ಪ್ರೋತ್ಸಾಹಿಸುತ್ತೆ ಹಾಗೆ ವ್ಯಕ್ತಿಗಳ ಸಣ್ಣ ಉಳಿತಾಯದ ಸಂಗ್ರಹಕ್ಕೆ ಕೂಡ ಇದು ಸಂಬಂಧ ಜೊತೆಗೆ ಭಾರತದಲ್ಲಿ ಉಳಿತಾಯ ಬ್ಯಾಂಕುಗಳ ವ್ಯವಹಾರವನ್ನ ಅಂಚೆ ಕಚೇರಿಗಳು ಹಾಗೆ ವಾಣಿಜ್ಯ ಬ್ಯಾಂಕುಗಳು ಮಾತ್ರ ನಿರ್ವಹಣೆ ಮಾಡುವಂಥದ್ದು ನಾಲ್ಕನೇದಾಗಿ ಸಹಕಾರಿ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳೇನಿದ್ದಾವೆ ಸಹಕಾರಿ ತತ್ವಗಳ ಮೇಲೆ ನಡೆಯುವಂಥದ್ದು ಅಂದರೆ ಸಹಕಾರಿ ಸಂಘಗಳ ಕಾಯ್ದೆ ಅಡಿಯಲ್ಲಿ ಈ ಒಂದು ಬ್ಯಾಂಕುಗಳು ನೋಂದಾಯಿಸಲ್ಪಟ್ಟುಕೊಂಡಿರುತ್ತೆ ಹಾಗೆ ಅವರ ಒಂದು ಚಟುವಟಿಕೆಗಳನ್ನು ಸದಸ್ಯರುಗಳಿಗೆ ಮಾತ್ರ ಮಿತಿಗೊಳಿಸಿರ್ತಕ್ಕಂಥದ್ದು ಇದರ ಜೊತೆಗೆ ಈ ಸಹಕಾರಿ ಬ್ಯಾಂಕುಗಳೇನಿದ್ದಾವೆ ಸದಸ್ಯರಿಂದ ಠೇವಣಿಗಳನ್ನು ಸ್ವೀಕರಿಸುತ್ತೆ ಜೊತೆಗೆ ಅವರಿಗೆ ನ್ಯಾಯೋಚಿತ ದರದಲ್ಲಿ ಸಾಲಗಳನ್ನು ಮುಂಗಡವಾಗಿ ನೀಡೋ ಐದನೇದಾಗಿ ಭೂ ಅಡಮಾನ ಬ್ಯಾಂಕುಗಳು ಇವುಗಳು ಕೂಡ ಸಹಕಾರಿ ಬ್ಯಾಂಕುಗಳ ಹಾಗೆಯೇ ಕೆಲಸವನ್ನು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಬ್ಯಾಂಕುಗಳು ಕೃಷಿಕರಿಗೆ ಜಮೀನಿನ ಆಧಾರದ ಮೇಲೆ ಕಾಲುವೆಗಳ ನಿರ್ಮಾಣ ಮಾಡೋದಕ್ಕಾಗಿರ್ಬೋದು ಹಾಗೆ ನೀರಾವರಿಗೆ ಇನ್ನು ತೋಟ ನಿರ್ಮಾಣ ಮಾಡೋದಕ್ಕೆ ಇನ್ನು ಬೇರೆ ಬೇರೆ ಶಾಶ್ವತ ಸುಧಾರಣೆಗಳಿಗೋಸ್ಕರ ದೀರ್ಘಾವಧಿಯ ಸಾಲವನ್ನು ಕೊಡೋವಂಥದ್ದು ಇವುಗಳನ್ನು ಭೂ ಅಭಿವೃದ್ಧಿ ಬ್ಯಾಂಕು ಅಂತಲೂ ಕೂಡ ಕರೆಯುವಂಥದ್ದು ಮುಂದುವರೆದಂತೆ ವಾಣಿಜ್ಯ ಬ್ಯಾಂಕು ಸಾರ್ವಜನಿಕರಿಂದ ಠೇವಣಿಗಳನ್ನ ಸಂಗ್ರಹಿಸುವುದು ವಾಣಿಜ್ಯ ಬ್ಯಾಂಕುಗಳ ಪ್ರಮುಖ ಹಾಗೆ ಮೂಲ ಕೆಲಸ ಆಗಿರುವಂಥದ್ದು ಈ ಒಂದು ವಾಣಿಜ್ಯ ಬ್ಯಾಂಕುಗಳು ಸಂಗ್ರಹಿಸತಕ್ಕಂತಹ ಠೇವಣಿಗಳ ಮುಖ್ಯ ವಿಧಗಳು ಅಂತ ಹೇಳಿದ್ರೆ ಚಾಲ್ತಿ ಖಾತೆ ಆಗಿರ್ಬೋದು ಉಳಿತಾಯ ಖಾತೆ ಮುದ್ದತಿ ಅಥವಾ ವಾಯ್ದೆ ಠೇವಣಿಗಳಾಗಿರುವಂಥದ್ದು ಚಾಲ್ತಿ ಖಾತೆ ಠೇವಣಿಗಳನ್ನ ಸಾಮಾನ್ಯವಾಗಿ ವ್ಯವಹಾರ ಸಂಸ್ಥೆಗಳು ಹಾಗೆ ವ್ಯಾಪಾರಸ್ಥರು ಮತ್ತೆ ಸಾರ್ವಜನಿಕ ಅಧಿಕಾರಸ್ಥರು ತೆರೆದಿರುವಂಥದ್ದು ಇವರು ಬಡ್ಡಿ ಗಳಿಸೋದಕ್ಕೋಸ್ಕರ ಹೆಚ್ಚಾಗಿ ಚೆಕ್ಕುಗಳ ಮುಖಾಂತರ ಹಣ ಾಯ ಮಾಡ್ತಕ್ಕಂತಹ ಅನುಕೂಲತೆಗೋಸ್ಕರ ಈ ಒಂದು ಠೇವಣಿಗಳನ್ನ ಓಪನ್ ಮಾಡಿರುವಂತದ್ದು ಹಾಗೆಯೇ ಉಳಿತಾಯ ಖಾತೆ ಠೇವಣಿಗಳು ಈ ಒಂದು ಉಳಿತಾಯ ಖಾತೆ ಠೇವಣಿಗಳನ್ನು ಗ್ರಾಹಕರು ತಮ್ಮ ಚಾಲ್ತಿ ಆದಾಯದ ಒಂದು ಭಾಗವನ್ನು ಉಳಿತಾಯ ಮಾಡೋದಕ್ಕೋಸ್ಕರ ಓಪನ್ ಮಾಡಿರ್ತಾರೆ ಗ್ರಾಹಕರೇನಿದ್ದಾರೆ ತಮಗೆ ಅಗತ್ಯ ಇರತಕ್ಕಂತಹ ತಮ್ಮ ಖಾತೆಯಿಂದ ತಮ್ಮ ಹಣವನ್ನು ಹಿಂಪಡಿಬಹುದು ಹಾಗೆ ಬ್ಯಾಂಕ್ ಏನು ಮಾಡುತ್ತೆ ಉಳಿತಾಯ ಠೇವಣಿಯಲ್ಲಿ ಇರತಕ್ಕಂತಹ ಹಣಕ್ಕೆ ಸ್ವಲ್ಪ ಪ್ರಮಾಣದ ಬಡ್ಡಿಯನ್ನು ಕೂಡ ನೀಡೋ ಅಂಥದ್ದು ಇನ್ನು ಕೊನೆಯದಾಗಿ ಕಾಲಾವಧಿ ಠೇವಣಿಗಳು ಇಲ್ಲಿ ಮುದ್ದತಿ ಠೇವಣಿಗಳು ಹೂಡಿಕೆದಾರರಿಗೆ ಅವರ ಅಸಲಿಗೆ ಸುರಕ್ಷತೆ ಹಾಗೆ ಹೆಚ್ಚಿನ ಪ್ರತಿಫಲವನ್ನ ತಂದುಕೊಡ್ತಕ್ಕಂತಹ ಸಾಧನಗಳಾಗಿ ಕೆಲಸವನ್ನ ಮಾಡುತ್ತೆ ಈ ಒಂದು ಮುದ್ರತೆ ಠೇವಣಿಗಳೇನಿದಾವೆ ನಿರ್ದಿಷ್ಟ ಅವಧಿಗೋಸ್ಕರ ತೆರೆದ ಠೇವಣಿಗಳಾಗಿರೋದ್ರಿಂದ ಇವುಗಳನ್ನ ವಾಯ್ದೆ ಠೇವಣಿಗಳು ಅಂತ ಕೂಡ ಕರೆಯುವಂತದ್ದು ಇದಿಷ್ಟು ಬ್ಯಾಂಕುಗಳ ವಿಧಗಳು ಹಾಗೆ ಸಂಗ್ರಹಣೆ ಮಾಡತಕ್ಕಂತಹ ಠೇವಣಿಗಳು ಇನ್ನು ಮುಂದುವರೆದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಕೇಂದ್ರ ಬ್ಯಾಂಕ್ ಅಂತಾನೆ ಹೇಳ್ಬೋದು ಇದನ್ನ ಏಪ್ರಿಲ್ ಒಂದನೇ ತಾರೀಕಿನಂದು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಮೂಲತಃ ಷೇರುದಾರರ ಆಗಿ ಪ್ರಾರಂಭ ಆಗುತ್ತೆ ಹಾಗೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ಜನವರಿ ಒಂದನೇ ತಾರೀಕಿನಂದು ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡ್ತಾರೆ ಇವಾಗ ಈ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಭಾರತ ಸರ್ಕಾರದ ಮಾಲೀಕತ್ವ ಹಾಗೆ ನಿಯಂತ್ರಣದಲ್ಲಿ ಇರೋ ಅಂಥದ್ದು ಹಾಗಾದರೆ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಏನೇನು ಏನೆಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತೆ ನಿರ್ವಹಿಸುತ್ತೆ ಅನ್ನೋದನ್ನು ನೋಡೋದಾದರೆ ನೋಟು ಚಲಾವಣೆಯ ಏಕಸ್ವಾಮ್ಯ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಎರಡು ರೂಪಾಯಿ ಮತ್ತು ಅದಕ್ಕಿಂತ ಮೇಲ್ಪಟ್ಟು ಇರತಕ್ಕಂತಹ ಮೌಲ್ಯದ ನೋಟುಗಳನ್ನು ಮುದ್ರಣ ಮಾಡಿ ಅದನ್ನು ಚಲಾವಣೆಗೆ ತರತಕ್ಕಂತಹ ಒಂದು ಅಧಿಕಾರವನ್ನು ಏಕಸ್ವಾಮ್ಯತೆಯನ್ನು ಪಡ್ಕೊಂಡಿರೋವಂಥದ್ದು ಎರಡು ರೂಪಾಯಿ ಆಗಿರ್ಬೋದು ಐದು ರೂಪಾಯಿ ಹತ್ತು ಇಪ್ಪತ್ತು ಐವತ್ತು ನೂರು ಹಾಗೆ ಐನೂರು ಮತ್ತೆ ಸಾವಿರ ರೂಪಾಯಿಯ ಮುಖಬೆಲೆಯ ನೋಟುಗಳನ್ನು ಮುದ್ರಣ ಮಾಡಿ ಚಲಾವಣೆಗೆ ತರುವಂಥದ್ದು ಯಾವುದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ರೂಪಾಯಿಯ ನೋಟನ್ನು ಸರ್ಕಾರದ ಪರವಾಗಿ ಆರ್ ಬಿ ಐ ಮುದ್ರಿಸಿ ಚಲಾವಣೆ ಮಾಡೋವಂಥದ್ದು ಅದಾಗಿನೂ ಕೂಡ ಒಂದು ಹಾಗೆ ಎರಡು ರೂಪಾಯಿ ನಾಣ್ಯ ಚಲಾವಣೆಗೆ ತರತಕ್ಕಂತಹ ಹಕ್ಕು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋವಂಥದ್ದು ಎರಡನೇ ಒಂದು ಕಾರ್ಯ ಅಂತ ಹೇಳಿದ್ರೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಈ ಒಂದು ಆರ್ ಬಿ ಐ ಏನಿದೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಠೇವಣಿಗಳನ್ನು ಸ್ವೀಕಾರ ಮಾಡುತ್ತೆ ಹಾಗೆ ಸರ್ಕಾರದ ಪರವಾಗಿ ತೆರಿಗೆಗಳು ಮತ್ತು ಇತರೆ ದರಗಳ ಹಣಗಳನ್ನು ಕೂಡ ಸಂಗ್ರಹ ಮಾಡುವಂಥದ್ದು ಇದು ನಿರ್ದಿಷ್ಟ ಸೂಚನೆಗಳ ಮೇರೆಗೆ ಸರ್ಕಾರದ ಪರವಾಗಿ ಸಾರ್ವಜನಿಕರಿಗೆ ಹಣವನ್ನು ಸಂದಾಯ ಮಾಡುತ್ತೆ ಅದರ ಜೊತೆಗೆ ಆರ್ ಬಿ ಐ ಸರ್ಕಾರಿ ಹಾಗೆ ಸಾಲಪತ್ರಗಳು ಮತ್ತು ಖಜಾನೆ ಹುಂಡಿಗಳನ್ನು ಕೂಡ ಮಾರಾಟ ಮಾಡುವಂಥದ್ದು ಇನ್ನು ಸರ್ಕಾರಕ್ಕೆ ಹಣಕಾಸು ಸಲಹೆಗಾರನಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಆರ್ ಬಿ ಐ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳಿಗೆ ಮಾರ್ಗಗಳನ್ನು ಹಾಗೆ ವಿಧಾನಗಳನ್ನು ಕೂಡ ವಿಸ್ತಾರ ಮಾಡುತ್ತೆ ವೇಸ್ ಆ್ಯಂಡ್ ಮೀನ್ಸ್ ಅಡ್ವಾನ್ಸ್ ಆದಾಯ ಸಂಗ್ರಹಣೆಗಳಾಗಿರ್ಬೋದು ಹಾಗೆ ಸರ್ಕಾರದ ಆದಾಯ ವೆಚ್ಚಗಳ ನಡುವಿನ ತಾತ್ಕಾಲಿಕ ಹೊಂದಾಣಿಕೆಗಳನ್ನು ಪೂರೈಕೆ ಮಾಡೋದಕ್ಕೆ ಈ ಒಂದು ಸೌಲಭ್ಯವನ್ನು ಒದಗಿಸಿರುವಂಥದ್ದು ಈ ರೀತಿಯಾಗಿರ್ತಕ್ಕಂತಹ ಮುಂಗಡಗಳ ಗರಿಷ್ಠ ಪ್ರಮಾಣ ಮತ್ತು ಅವಧಿಯನ್ನು ಆರ್ ಬಿ ಐ ಮತ್ತು ಇದಕ್ಕೆ ಸಂಬಂಧಿಸಿದ ಸರ್ಕಾರದ ನಡುವಿನ ಒಪ್ಪಂದಗಳಿಂದ ನಿಯಂತ್ರಣ ಮಾಡಲಾಗುತ್ತೆ ಕೇಂದ್ರ ಬ್ಯಾಂಕ್ನ ಮೂರನೇ ಕಾರ್ಯ ಅಂತ ಹೇಳಿದ್ರೆ ಬ್ಯಾಂಕುಗಳ ಬ್ಯಾಂಕು ಈ ಒಂದು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿದ್ರೆ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರೋದು ಯಾವುದು ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದಲ್ಲಿನ ಎಲ್ಲ ಬ್ಯಾಂಕುಗಳು ತಮ್ಮ ಒಂದು ಠೇವಣಿ ಹಣದಲ್ಲಿ ಒಂದು ಭಾಗವನ್ನು ಆರ್ ಬಿ ಐಗೋಸ್ಕರ ಮೀಸಲಾಗಿ ಇಡಬೇಕು ಇನ್ನು ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಏನಾದರೂ ಬಂದಾಗ ಅವುಗಳಿಗೆ ಆರ್ ಬಿ ಐ ಏನು ಮಾಡುತ್ತೆ ಸಾಲವನ್ನು ನೀಡೋ ಹಾಗಾಗಿ ಇದು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳಿ ಅನಿಸ್ಕೊಳ್ತಾ ಇದೆ ಇದು ಬ್ಯಾಂಕುಗಳ ಹಣಕಾಸು ಹಣಕಾಸು ನಿರ್ವಹಣೆಯ ಬಗ್ಗೆನೇ ಮಾರ್ಗದರ್ಶನವನ್ನು ನೀಡುತ್ತೆ ಅಂದ್ರೆ ಆರ್ ಬಿ ಐ ಏನಿದೆ ಉಳಿದಿರ್ತಕ್ಕಂತಹ ಬ್ಯಾಂಕುಗಳಿಂದವೇ ಸಣ್ಣ ಪುಟ್ಟ ಬ್ಯಾಂಕುಗಳು ಅವುಗಳಿಗೆ ಹಣಕಾಸು ನಿರ್ವಹಣೆಯ ಬಗ್ಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು ನಾಲ್ಕನೇ ಒಂದು ಕಾರ್ಯ ಅಂತ ಹೇಳಿದ್ರೆ ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯನಿರ್ವಹಣೆ ಮಾಡೋ ಬ್ಯಾಂಕುಗಳ ವ್ಯವಹಾರಗಳನ್ನ ಮಿತವ್ಯಯವಾಗಿ ಬಗೆಹರಿಸ್ತಕ್ಕಂತಹ ಈ ಒಂದು ಸಂದಾಯ ಕಚೇರಿ ಸೌಲಭ್ಯವನ್ನು ಕೂಡ ಒದಗಿಸಿರುವಂಥದ್ದು ಈ ಒಂದು ಕಾರ್ಯ ಏನಿದೆ ಬ್ಯಾಂಕುಗಳು ತಮ್ಮ ನಡುವಿನ ಒಂದು ಪರಸ್ಪರ ಹಕ್ಕು ಬಾಧ್ಯತೆಗಳನ್ನ ಸುಲಭವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಈ ಒಂದು ಕಾರ್ಯ ಸಹಾಯಕ ಆಗುತ್ತೆ ಅಂತ ಹೇಳಿ ಇನ್ನು ಐದನೇದಾಗಿ ಸಾಲದ ನಿಯಂತ್ರಕನಾಗಿ ಕಾರ್ಯನಿರ್ವಹಣೆ ಅಂದರೆ ದೇಶದಲ್ಲಿ ಅಪೇಕ್ಷಿತ ಹಣಕಾಸು ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳ ಸಾಲ ಶಿಸ್ತಿಯನ್ನು ನಿಯಂತ್ರಣ ಮಾಡುತ್ತೆ ಅಥವಾ ವಿಸ್ತಾರ ಮಾಡುತ್ತೆ ಇದು ಸಾಲದ ನಿಯಂತ್ರಣ ಹಾಗೆ ವಿಸ್ತರಣೆಗೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ವಿಧಾನ ಎರಡನ್ನೂ ಕೂಡ ಬಳಸುವಂಥದ್ದು ಇನ್ನು ಮುಂದುವರೆದಂತೆ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ ಇಲ್ಲಿ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಈ ಒಂದು ಆರ್ ಬಿ ಐ ಸಾಕಷ್ಟು ವಿನಿಮಯ ಸಂಗ್ರಹ ಏನಿದೆ ವಿದೇಶಿ ವಿನಿಮಯ ದರಗಳನ್ನು ಕಾಪಾಡೋದಕ್ಕೋಸ್ಕರ ಸಹಾಯವನ್ನು ಮಾಡೋವಂಥದ್ದು ಹಾಗೆಯೇ ವಿದೇಶಿ ವಿನಿಮಯ ದರಗಳಲ್ಲಿನ ಒಂದು ನ್ಯಾಯ ಅಲ್ಲದ ಏರಿಳಿತಗಳನ್ನು ಕಡಿಮೆಗೊಳಿಸುವಂತಹ ಸಲುವಾಗಿ ಪರಿಸ್ಥಿತಿಗಳನ್ನು ಅವಲಂಬಿಸಿ ಆರ್ ಬಿ ಐ ಏನು ಮಾಡುತ್ತೆ ವಿದೇಶಿ ಹಣಗಳನ್ನು ಕೊಂಡ್ಕೊಳ್ಳೋದಕ್ಕೆ ಅಥವಾ ಮಾರು ಮಾರೋದಕ್ಕೂ ಕೂಡ ಮುಂದಾಗಬಹುದು ಅಂತಕ್ಕಂಥದ್ದು ಇನ್ನು ಆರ್ಥಿಕ ಅಂಕಿ ಅಂಕಿಅಂಶಗಳು ಹಾಗೆ ಇತರ ಮಾಹಿತಿಗಳನ್ನು ಪ್ರಕಟಿಸುವುದು ಅಂದರೆ ಕಾಲ ಕಾಲಕ್ಕೆ ಏನು ಮಾಡುತ್ತೆ ಆರ್ಥಿಕ ಅಥವಾ ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ಅಥವಾ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅದನ್ನು ಪ್ರಕಟಣೆಗೊಳಿಸುತ್ತೆ ಇದು ಹಣ ಮತ್ತು ಹಣಕಾಸು ಆಗಿರ್ಬೋದು ಹಾಗೆ ಹಣಕಾಸಿನ ಸ್ಥಿತಿಗಳಾಗಿರ್ಬೋದು ರಾಜ್ಯದ ಒಂದು ಹಣಕಾಸು ಆಗಿರ್ಬೋದು ಅಂಕಿ ಅಂಶಗಳ ಕಿರು ಹೊತ್ತಿಗೆ ಏನಿದೆ ಇದು ಎಲ್ಲವನ್ನು ಸಹ ಪ್ರಕಟಣೆ ಮಾಡುವಂಥದ್ದು ಅದರ ಜೊತೆಗೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಆರ್ ಬಿ ಐ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜನರಲ್ಲಿ ಬ್ಯಾಂಕಿನ ವ್ಯವಹಾರದ ಹವ್ಯಾಸ ಅಭಿವೃದ್ಧಿಗೊಳಿಸುವ ಮುಖಾಂತರ ಉಳಿತಾಯವನ್ನು ಸಾಂಸ್ಥೀಕರಣಗೊಳಿಸುವಂಥದ್ದು ಹಾಗೆ ಬ್ಯಾಂಕು ರಹಿತ ಪ್ರದೇಶಗಳಲ್ಲಿ ಅಂದರೆ ಬ್ಯಾಂಕು ಇಲ್ಲದೇ ಇರುವಂತಹ ಪ್ರದೇಶಗಳಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸೋದಾಗಿರ್ಬೋದು ಅಥವಾ ವಿಸ್ತರಿಸೋದಾಗಿರ್ಬೋದು ಇನ್ನು ಕೃಷಿಗೋಸ್ಕರ ಸೌಲಭ್ಯಗಳು ಅಂದರೆ ಕೃಷಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಸೌಲಭ್ಯವನ್ನು ನೀಡುತ್ತೆ ಅಂತ ಕೃಷಿಗೆ ಪರೋಕ್ಷವಾಗಿ ಹಣಕಾಸು ಸೌಲಭ್ಯಗಳನ್ನು ಕ್ರಮಬದ್ಧವಾಗಿ ಒದಗಿಸುವುದನ್ನು ಕೂಡ ಆರ್ ಬಿ ಐ ಮುಂದುವರಿಸಿರುವಂಥದ್ದು ಇದು ನಬಾರ್ಡ್ ಮುಖ್ಯ ಮುಖಾಂತರ ಕೃಷಿ ಹಾಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಅಲ್ಪಾವಧಿ ಹಾಗೆ ದೀರ್ಘಾವಧಿ ಹಣಕಾಸು ಸೌಲಭ್ಯಗಳನ್ನು ಕೂಡ ಒದಗಿಸುವಂಥದ್ದು ಇನ್ನು ಆರ್ ಬಿ ಐ ಭಾರತೀಯ ಅರ್ಥವ್ಯವಸ್ಥೆಯ ಅಭಿವೃದ್ಧಿ ತಂತ್ರದಲ್ಲಿ ಕೂಡ ಬಹುಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತಾನೆ ಹೇಳ್ಬೋದು ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆ ಅಂಕಿಅಂಶಗಳ ಸಂಗ್ರಹ ಆಗಿರ್ಬೋದು ಶಕ್ತಿಶಾಲಿ ಆರ್ಥಿಕ ಸಂಶೋಧನೆ ಕೈಗೊಳ್ಳೋದಾಗಿರ್ಬೋದು ಅಥವಾ ಜ್ಞಾನವನ್ನ ಹಂಚಿಕೆ ಮಾಡೋದ್ರಲ್ಲಿ ಒಂದು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದು ನಮ್ಮ ದೇಶ ಹಲವಾರು ಹಣಕಾಸಿನ ಬಿಕ್ಕಟ್ಟುಗಳಿಂದ ಹೊರಬರೋದಿಕ್ಕೋಸ್ಕರ ಈ ಒಂದು ರಿಸರ್ವ್ ಬ್ಯಾಂಕಿನ ಕ್ರಮಗಳು ಅಥವಾ ಈ ಒಂದು ರಿಸರ್ವ್ ಬ್ಯಾಂಕ್ ತಗೊಂಡ್ ತಗೊಂಡಿರ್ತಕ್ಕಂತಹ ಕ್ರಮಗಳೇನಿದೆ ಬಹಳನೇ ಸಹಾಯಕವಾಗಿರುವಂತದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಹಣ ಮತ್ತು ಸಾಲ ಪಾಠದ ವಿವರಣೆಯಾಗಿತ್ತು ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ನಿರಂತರವಾಗಿ ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ